ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಸ್ಟಾರ್ ನಟರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೊಸ ಸಿನಿಮಾಗಳು ಘೋಷಣೆಯಾಗೋದು ಸರ್ವೇ ಸಾಮಾನ್ಯ. ಸದ್ಯ ನಟ ದರ್ಶನ್ ಹುಟ್ಟುಹಬ್ಬಕ್ಕೂ 8 ಹೊಸ ಸಿನಿಮಾಗಳನ್ನ ಘೋಷಣೆ ಮಾಡಲಾಗಿದೆ. ಕಳೆದ ವರ್ಷ ಹುಟ್ಟುಹಬ್ಬದ ಸಂಭ್ರಮದಲ್ಲೂ ಇದೇ ರೀತಿ ಘೋಷಣೆ ನಡೆದಿತ್ತು. ಆದ್ರೆ ಇಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಸಿಂಧೂರ ಲಕ್ಷ್ಮಣನ ಕತೆ ಯಾರಿಗ್ ಗೊತ್ತಿಲ್ಲ? 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಹೋರಾಟ ಮಾಡಿ ಸ್ಫೂರ್ತಿಯಾಗಿದ್ದ ಲಕ್ಷ್ಮಣನನ್ನ ತಡೆಯೋದು ಬ್ರಿಟಿಷರಿಗೆ ಅಸಾಧ್ಯವಾಗಿತ್ತು. ಕೊನೆಗೂ ಮೋಸದಿಂದ ಅವನನ್ನ ಇಲ್ಲವಾಗಿಸಿದ್ರು. ಕನ್ನಡಿಗರ ಲಾವಣಿಗಳಲ್ಲಿ ಸಿಂಧೂರ ಲಕ್ಷ್ಮಣ ಇವತ್ತಿಗೂ ನಾಯಕ. ಕನ್ನಡದಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಆಗ್ಬೇಕು ಅಂತ ಕಳೆದ ಕೆಲ ವರ್ಷದಿಂದ ಚರ್ಚೆ ಆಗ್ತಾನೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಕ್ಟ್ ಮಾಡ್ತಾರೆ ಅಂದಾಗ ಕುತೂಹಲವೂ ಮೂಡಿತು. ಯಜಮಾನ, ಕ್ರಾಂತಿ ಸಿನಿಮಾಗಳ ನಂತರ ಶೈಲಜಾ ನಾಗ್ ನಿರ್ಮಾಣದಲ್ಲಿ ಸಿಂಧೂರ ಲಕ್ಷ್ಮಣ ಘೋಷಣೆ ಆಗಿದೆ. ತರುಣ್ ಸುಧೀರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಬಹಳ ಹಿಂದೆಯೇ ಈ ಸಿನಿಮಾ ಶುರುವಾಗಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ತಡವಾಗಿತ್ತು. ಕತೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡೋದಾಗಿ ಉಮಾಪತಿ ಶ್ರೀನಿವಾಸ್ ಬಹಳ ಮುಂಚೆಯೇ ಹೇಳಿದ್ರು. ರಾಬರ್ಟ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ತರುಣ್ ಸುಧೀರ್ ನೇತೃತ್ವದಲ್ಲಿ ಕತೆ ಚಿತ್ರಕತೆ ಸಿದ್ಧಪಡಿಸಲು ಆರಂಭಿಸಿದ್ರು. ಆದ್ರೆ ಇದೀಗ ದಿಢೀರನೇ ಮೀಡಿಯಾ ಹೌಸ್ ಬ್ಯಾನರ್ ನಲ್ಲಿ ಸಿನಿಮಾ ಘೋಷಣೆ ಆಗಿರೋದು ಅಚ್ಚರಿ ಮೂಡಿಸಿದೆ. ದರ್ಶನ್ ಉಮಾಪತಿ ಇಬ್ಬರು ಒಂದು ಕಾಲದ ಆತ್ಮೀಯ ಗೆಳೆಯರು. ಕೆಲ ದಿನಗಳ ಹಿಂದೆ ಆದ ಕಿರಿಕ್ ಇಬ್ಬರನ್ನ ದೂರ ಮಾಡಿತ್ತು. ಆದ್ರೆ ಈಗ ಶೈಲಜಾ ನಾಗ್ ಅವರ ಬ್ಯಾನರ್ ನಲ್ಲಿ ತರುಣ್ ಸುಧೀರ್ ಅವರು ಸಿಂಧೂರ ಲಕ್ಷ್ಮಣ ಸಿನಿಮಾ ಬರುತ್ತೆ ಅಂತ ಗೊತ್ತಾಗಿದೆ. ಉಮಾಪತಿ ಈ ಹಿಂದೆ ಹಲವು ಬಾರಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ರು. ಬಹಳ ಇಷ್ಟಪಟ್ಟು ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಕತೆ ಮಾಡಿಸ್ತಿದ್ದೀನಿ, ಆ ಸಿನಿಮಾ ಮಾಡುವುದು ಖಚಿತ, ದರ್ಶನ್ ಅವರೊಟ್ಟಿಗೆ ಮಾಡಿದ್ರು ಅಚ್ಚರಿ ಇಲ್ಲ, ಅಥವಾ ಬೇರೆ ನಟರು ಹೀರೋ ಆಗಬಹುದು ಅಂತಿದ್ರು. ಈ ಹಿಂದೆ ಸಿಂಧೂರ ಲಕ್ಷ್ಮಣನಾಗಿ ನಟ ಧನಂಜಯ್ ನಟಿಸ್ತಾರೆ ಎನ್ನುವ ಗುಸುಗುಸು ಕೂಡ ಕೇಳ್ಬಂದಿತ್ತು. ಅಂದಹಾಗೆ 6 ವರ್ಷಗಳ ಹಿಂದೆ ರಾಧಾಕೃಷ್ಣ ಪಲ್ಲಕ್ಕಿ ಶೂರ ಸಿಂಧೂರ ಲಕ್ಷ್ಮಣ ಸಿನಿಮಾ ಶುರು ಮಾಡಿದ್ರು. ಕಿಶೋರ್ ಹೀರೋ ಆಗಿ ನಟಿಸ್ಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ನಿಂತು ಹೋಯ್ತು. 15 ವರ್ಷಗಳ ಹಿಂದೆಯೇ ಸಿಂಧೂರ ಲಕ್ಷ್ಮಣ ಟೈಟಲ್ ಅನ್ನ ರಾಧಾಕೃಷ್ಣ ಪಲ್ಲಕ್ಕಿ ರಿಜಿಸ್ಟರ್ ಮಾಡಿಸಿದ್ದಾರೆ. ರಾಧಾಕೃಷ್ಣ ಪಲ್ಲಕ್ಕಿ ಹಲವು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಸಿದ್ಧಪಡಿಸಿದ್ದ ಸಿಂಧೂರ ಲಕ್ಷ್ಮಣ ಕಥೆಯನ್ನ ತರುಣ್ ಹಾಗೂ ಉಮಾಪತಿಗೆ ಕೊಟ್ಟಿದ್ರು. ತಾವು ಸಂಶೋಧನೆ ನಡೆಸಿದ ದಾಖಲೆಗಳನ್ನ ಕೂಡ ನೀಡಿದ್ರು. ಸದ್ಯ ಸಿನಿಮಾ ಹಕ್ಕು ಉಮಾಪತಿ ಶ್ರೀನಿವಾಸ್ ಬಳಿ ಇದೆ. ಹಾಗಾದ್ರೆ ಉಮಾಪತಿ ಸಿಂಧೂರ ಲಕ್ಷ್ಮಣನ ಕುರಿತು ಬೇರೆ ಸಿನಿಮಾ ಮಾಡ್ತಾರ ಎನ್ನುವ ಕುತೂಹಲ ಕೂಡ ಮೂಡಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಜನ್ಮದಿನಕ್ಕೆ ಹೆಚ್ಚು ಕಡಿಮೆ 9 ಸಿನಿಮಾಗಳು ಅನೌನ್ಸ್ ಆಗಿವೆ ಅಂತ ಭಾರಿ ಸುದ್ದಿ ಆಗ್ತಾ ಇದೆ. ಅಧಿಕೃತ ಲೆಕ್ಕದಲ್ಲಿ ಇರೋದು 3 ಮಾತ್ರ, ಇನ್ನು 6 ಸಿನಿಮಾಗಳು ಸಹ ಬರೋದು ಗ್ಯಾರಂಟಿ ಅಂತ ಆಗಿದೆ. ಅಧಿಕೃತ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲನೆಯದು ಡೆವಿಲ್ ಸಿನಿಮಾ. ಇದು ಈಗಾಗಲೇ ಶುರು ಆಗಿದೆ, ಮುಹೂರ್ತ ಕೂಡ ಆಗಿದೆ. ದರ್ಶನ್ ಜನ್ಮದಿನ ವೇಳೆಯೇ ಚಿತ್ರದ ಮೊದಲ ಟೀಸರ್ ಹೊರಬಂದಿದೆ. ದರ್ಶನ್ ತಮ್ಮ ಮುಂದಿನ ಚಿತ್ರದಲ್ಲಿ ಡೆವಿಲ್ ದಿ ಹೀರೋ ಆಗಿಯೇ ಕಾಣಿಸಿಕೊಳ್ತಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಹೊಸ ರೀತಿಯ ಫೀಲ್ ಕೊಡಲು ಸಜ್ಜಾಗ್ತಿದ್ದಾರೆ. ಇನ್ನೇನು ಸಿನಿಮಾದ ಶೂಟಿಂಗ್ ಕೂಡ ಶುರು ಆಗುತ್ತೆ ಅಂತಲೇ ಹೇಳಬಹುದು. ಮತ್ತೊಂದು ಸಿನಿಮಾ ಡೈರೆಕ್ಟರ್ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಬರುತ್ತೆ. ಹನುಮಂತನ ಕಥೆಯ ಛಾಯೆ ಹೊಂದಿರೋ ಸಾಧ್ಯತೆ ಇದೆ. ದರ್ಶನ್ ಬಹಳ ವರ್ಷಗಳ ಬಳಿಕ ಜೋಗಿ ಪ್ರೇಮ್ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ. ಕರಿಯ ಆದ್ಮೇಲೆ ಇವರ ಕಾಂಬಿನೇಷನ್ ನಲ್ಲಿ ಬೇರೆ ಯಾವುದೇ ಸಿನಿಮಾ ಬಂದಿಲ್ಲ. ಇದೀಗ ಈ ಜೋಡಿ KVN ಪ್ರೊಡಕ್ಷನ್ ಹೌಸ್ ನ ಚಿತ್ರ ಮಾಡ್ತಿದ್ದಾರೆ. ಇನ್ನು 3ನೇ ಸಿನಿಮಾ ತರುಣ್ ಸುಧೀರ್ ನಿರ್ದೇಶನ ಮಾಡ್ತಾರೆ. ಸಿಂಧೂರ ಲಕ್ಷ್ಮಣ ಅನ್ನೋದು ಖಚಿತವಾಗಿದೆ. ದರ್ಶನ್ ತಮ್ಮ ಚಿತ್ರ ಜೀವನದಲ್ಲಿ 3ನೇ ಸಲ ತರುಣ್ ಸುಧೀರ್ ಸಿನಿಮಾ ಒಪ್ಪಿದ್ದಾರೆ. ರಾಬರ್ಟ್ ಕಾಟೇರಾ ಇವೆರಡು ಸಿನಿಮಾ ಆದ್ಮೇಲೆ ಇದೀಗ ಸಿಂಧೂರ ಲಕ್ಷ್ಮಣನ ಕಥೆಯ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಜಮಾನ, ಕ್ರಾಂತಿ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ಅವರೇ ನಿರ್ಮಾಣ ಮಾಡ್ತಿದ್ದಾರೆ. ಇದರ ಜೊತೆಗೆ ಇನ್ನು 6 ಸಿನಿಮಾ ಅನೌನ್ಸ್ ಆಗಿವೆ. ಅದನ್ನ ಇನ್ನು ದರ್ಶನ್ ಬಳಗವೇ ಅಧಿಕೃತಗೊಳಿಸಿಲ್ಲ, ಸೆಟ್ಟೇರಿದ್ಮೇಲೆ ಗೊತ್ತಾಗುತ್ತೆ. ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕೊಟ್ಟೂರ್ ಮತ್ತೆ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಆಗಿದ್ದಾರೆ. ಈ ಬಾರಿ ಅವರು ಮಾಡ್ತಾ ಇರೋದು ವಯಸ್ಸಿಗೆ ಮೀರಿದ ಪಾತ್ರ. ಮಠ ಖ್ಯಾತಿಯ ಗುರುಪ್ರಸಾದ್ ಅವರ ಹೊಸ ಸಿನಿಮಾ ರಂಗನಾಯಕದಲ್ಲಿ ಅವರು ನಾಯಕ ಜಗ್ಗೇಶ್ ಅವರ ತಾಯಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾ 8ನೇ ತಾರೀಕು ತೆರೆಗೆ ಬರ್ತಾ ಇದೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಚೈತ್ರಾ ಕೊಟ್ಟೂರ್ ಅಂದ್ರೆ ಯಾರು ಏನು ಎಂಬುದನ್ನ ಸಾಬೀತು ಮಾಡುವ ಅನಿವಾರ್ಯ ಆಕೆಗಿತ್ತು. ಆ ಸಂದರ್ಭದಲ್ಲಿ ಅವಕಾಶ ಕೊಟ್ಟು ಪ್ರೋತ್ಸಾಹ ನೀಡಿದವರು ಬೇರಾರು ಅಲ್ಲ, ಗುರುಪ್ರಸಾದ್. ಹೀಗಂತ ಆಕೆ ಹೇಳಿದ್ದಾರೆ.
ಇದರ ಜೊತೆಗೆ ಪಾತ್ರದ ಆಯ್ಕೆಯ ಬಗ್ಗೆ ಗೊಂದಲ ಬೇಡ, ಆ ಪಾತ್ರನ ಎಂದು ಹೆಚ್ಚು ಆಲೋಚನೆ ಮಾಡಬೇಡ, ನಿನ್ನ ಕೆಲಸ ನಗಿಸೋದು, ನೀನು ಈ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತ ಗುರುಪ್ರಸಾದ್ ಹುರಿದುಂಬಿಸಿದ್ರು ಅಂತ ನೆನಪಿಸಿಕೊಂಡಿದ್ದಾರೆ ಚೈತ್ರಾ ಕೊಟ್ಟೂರ್. ಜಗ್ಗೇಶ್ ಅಮ್ಮನ ಪಾತ್ರ ಮಾಡೋಕೆ ಒಪ್ಪಿದ ಮೇಲೆ ಹೇಗಪ್ಪ ಮಾಡೋದು ಅಂತ ಭಯ ಇತ್ತು. ಶೂಟಿಂಗ್ ಲೊಕೇಶನ್ ನಲ್ಲಿ ನಟ ಜಗ್ಗೇಶ್ ಅವರು ನೀಡಿದ ಧೈರ್ಯದಿಂದ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದರಂತೆ ಚೈತ್ರಾ ಕೊಟ್ಟೂರ್. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕೊಟ್ಟೂರ್ ಅವರು ಸೂಜಿದಾರ ಸಿನಿಮಾದಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಆಗಿದ್ರು. ಆಲ್ವಿನ್ ಫ್ರಾನ್ಸಿಸ್ ನಿರ್ದೇಶನದ ಒಂದು ದಿನ ಒಂದು ಕ್ಷಣ ಎಂಬ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ಜಿಲ್ಲಾಧಿಕಾರಿಯ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಇಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಲಗ್ನ ಪತ್ರಿಕೆ ಧಾರಾವಾಹಿಯಲ್ಲಿಯೂ ಕೂಡ ಖಳನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಈಗ ರಂಗನಾಯಕ ಸಿನಿಮಾದ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ಚೈತ್ರಾ ಕೊಟ್ಟೂರ್. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುಟುಂಬವು ಇತ್ತೀಚೆಗೆ ಬಿಡುಗಡೆ ಆದ ತೆಲುಗಿನ ಹಿಟ್ ಸಿನಿಮಾ ನಿರ್ಮಾಪಕ ಹಾಗೂ ನಿರ್ದೇಶಕರಿಗೆ ನೋಟಿಸ್ ನೀಡಿದೆ. ಕುಟುಂಬದ ಅನುಮತಿ ಇಲ್ಲದೆ ಎಸ್ ಪಿ ಬಿ ಅವರ ಧ್ವನಿ ಬಳಸಿಕೊಂಡಿದ್ದಕ್ಕೆ ಚಿತ್ರತಂಡಕ್ಕೆ ನೋಟಿಸ್ ನೀಡಲಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುತ್ರ ಕಲ್ಯಾಣ್ ಚರಣ್ ಅವರು ನೋಟಿಸ್ ನೀಡಿದ್ದು ಕುಟುಂಬದ ಅನುಮತಿ ಪಡೆಯದೆ ತಂದೆಯವರ ಧ್ವನಿಯನ್ನ ಕಮರ್ಷಿಯಲ್ ಕಾರಣಕ್ಕೆ ಬಳಸಿರೋದು ಸರಿಯಲ್ಲವೆಂದು ಹೇಳಿದ್ದಾರೆ. ಕೀಡಾಕೋಲ ಸಿನಿಮಾದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯನ್ನ ಕೃತಕ ಬುದ್ಧಿಮತ್ತೆ ಹಾಗೂ ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ಮರುಸೃಷ್ಟಿಸಲಾಗಿದೆ. ಸಿನಿಮಾದಲ್ಲಿ ಅಲ್ಲಲ್ಲಿ ಎಸ್ ಪಿ ಬಿ ಅವರ ಧ್ವನಿಯನ್ನ ಬಳಸಲಾಗಿದೆ. ಆದ್ರೆ ಹೀಗೆ ಎಸ್ ಪಿ ಬಿ ಅವರ ಧ್ವನಿ ಬಳಸಿಕೊಳ್ಳುವ ಬಗ್ಗೆ ಅವರ ಕುಟುಂಬದವರ ಅನುಮತಿಯನ್ನ ಪಡೆದಿರಲಿಲ್ಲ, ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿರಲಿಲ್ಲ ಎನ್ನಲಾಗಿದೆ. ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಬಗ್ಗೆ ನನ್ನ ಸಹಮತವಿದೆ. ತಂತ್ರಜ್ಞಾನವು ಮಾನವನ ಜೀವನವನ್ನ ಸರಳಗೊಳಿಸಬೇಕು, ಮನುಷ್ಯನ ಜೀವನವನ್ನ ಕಸಿದುಕೊಳ್ಬಾರದು. ಈ ಪ್ರಕರಣದಲ್ಲಿ ಎಸ್ ಪಿ ಬಿ ಅವರ ಧ್ವನಿಯನ್ನ ಮರುಸೃಷ್ಟಿಸಿರೋದು ಅತ್ಯುತ್ತಮ ಪ್ರಯತ್ನ. ಆದರೆ ಅವರ ಕುಟುಂಬಕ್ಕೆ ಈ ಬಗ್ಗೆ ಮಾಹಿತಿ ನೀಡಿ ಅವರನ್ನ ಸಹ ಪಾಲ್ಗೊಳ್ಳುವಂತೆ ಮಾಡಿದ್ರೆ ಒಳ್ಳೆಯದಿತ್ತು ಎಂದು ಹೇಳಿದ್ದಾರೆ. ಸೂಕ್ತ ಅನುಮತಿ ಇಲ್ಲದೆ ಎಸ್ ಪಿ ಬಿ ಧ್ವನಿಯನ್ನ ಬಳಸಿರೋದು ಕುಟುಂಬವನ್ನ ಆಘಾತಕ್ಕೀಡು ಮಾಡಿದೆ ಎಂದು ಪುತ್ರ ಚರಣ್ ಹೇಳಿದ್ದು, ಮನೋರಂಜನಾ ಉದ್ಯಮದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಬಳಸುವ ಈ ಪ್ರವೃತ್ತಿ ಸೂಕ್ತ ಒಪ್ಪಿಗೆ ಅಥವಾ ಅನುಮತಿ ಇಲ್ಲದೆ ಮುಂದುವರೆದ್ರೆ ಗಾಯಕರ ಮೇಲೆ ಅತಿ ದೊಡ್ಡ ಮಟ್ಟಗಿನ ಪರಿಣಾಮ ಬೀರುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೀಡಾಕೋಲ ಸಿನಿಮಾ ಹಾಸ್ಯ ಪ್ರಧಾನ ಸಿನಿಮಾ ಆಗಿದ್ದು ಸಿನಿಮಾವನ್ನ ತರುಣ್ ಭಾಸ್ಕರ್ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದಲ್ಲಿ ಬ್ರಹ್ಮಾನಂದಂ, ಚೈತನ್ಯ ರಾವ್, ರಘುರಾಮ್ ಇನ್ನೂ ಕೆಲವರು ನಟಿಸಿದ್ದಾರೆ. ನವೆಂಬರ್ 3ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆದ ಈ ಸಿನಿಮಾ ಇದೀಗ ಒಟಿಟಿಯಲ್ಲಿ ಬಿಡುಗಡೆಯಾಗಿದೆ. ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಪುಷ್ಪ 2 ಸಿನಿಮಾ ನೋಡಲು ಕಾದಿದ್ದಾರೆ. ಅಂತವರಿಗೆಲ್ಲ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಪುಷ್ಪ 3 ಸಿನಿಮಾ ಕೂಡ ಬರಲಿದೆ ಎಂಬ ಮಾಹಿತಿ ಈಗ ಬಹಿರಂಗ ಆಗಿದೆ. ಪಾರ್ಟ್ 3 ಬಗ್ಗೆ ಅಲ್ಲು ಅರ್ಜುನ್ ಅವರು ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಬೆರ್ಲಿನ್ ಫಿಲಂ ಫೆಸ್ಟಿವಲ್ ನಲ್ಲಿ ಅವರು ಈ ಕುರಿತು ಮಾತನಾಡಿದ್ದಾರೆ. ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾ ನೋಡಿದ ಮೋಡಿ ಅಷ್ಟಿಷ್ಟಲ್ಲ, ಕೇವಲ ತೆಲುಗಿನಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಈ ಸಿನಿಮಾ ಸೂಪರ್ ಹಿಟ್ ಆಯ್ತು. ಅಷ್ಟೇ ಅಲ್ಲದೆ ವಿದೇಶದಲ್ಲಿನ ಪ್ರೇಕ್ಷಕರು ಕೂಡ ಪುಷ್ಪ ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಈಗ ಈ ಸಿನಿಮಾಗೆ ಸೀಕ್ವೆಲ್ ಸಿದ್ಧವಾಗ್ತಾ ಇದೆ. ಆಗಸ್ಟ್ 15ರಂದು ಪುಷ್ಪ 2 ಸಿನಿಮಾ ಬಿಡುಗಡೆ ಆಗಲಿದೆ. ಅಚ್ಚರಿ ಏನಂದ್ರೆ ಆ ಸಿನಿಮಾದ ಕತೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಪುಷ್ಪ 3 ಕೂಡ ಬರಲಿದೆ. ಹಾಗಂತ ಇದು ಗಾಸಿಪ್ ಅಲ್ಲ, ಸ್ವತಃ ಅಲ್ಲು ಅರ್ಜುನ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಬೆರ್ಲಿನ್ ಫಿಲಂ ಫೆಸ್ಟಿವಲ್ ನಲ್ಲಿ ಭಾಗಿಯಾಗಿರುವ ಅವರು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಹೈದರಾಬಾದ್ ನಲ್ಲಿ ಪುಷ್ಪ 2 ಸಿನಿಮಾಗೆ ಶೂಟಿಂಗ್ ಪ್ರಗತಿಯಲ್ಲಿದೆ. ಅದರ ನಡುವೆ ಬಿಡುವು ಮಾಡಿಕೊಂಡು 74ನೇ ಅಂತಾರಾಷ್ಟ್ರೀಯ ಬರ್ಲಿನ್ ಸಿನಿಮೋತ್ಸವಕ್ಕೆ ಅಲ್ಲು ಅರ್ಜುನ್ ತೆರಳಿದ್ದಾರೆ. ಭಾರತೀಯ ಚಿತ್ರರಂಗದ ಪ್ರತಿನಿಧಿಯಾಗಿ ಅವರನ್ನ ಆಹ್ವಾನಿಸಲಾಗಿದೆ. ಸಿನಿಮೋತ್ಸವದಲ್ಲಿ ಭಾಗಿಯಾಗಿರುವ ಅವರು ಅಲ್ಲಿನ ಪ್ರೇಕ್ಷಕರ ಜೊತೆ ಸಂವಾದ ನಡೆಸಿದ್ದಾರೆ. ಈ ವೇಳೆ ಪುಷ್ಪ 3 ಬಗ್ಗೆ ಅವರು ಮಾತನಾಡಿದ್ದಾರೆ. ಧರ್ಮೇಂದ್ರ ಹಾಗೂ ಹೇಮಮಾಲಿನಿ ಪುತ್ರಿ ನಟಿ ಇಶಾ ಡಿಯೋಲ್ ರಾಜಕೀಯಕ್ಕೆ ಬರ್ತಾರೆ ಅಂತ ಬಾಲಿವುಡ್ ನಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಇದಕ್ಕೆ ಕಾರಣವಾಗಿರೋದು ಅವರ ತಾಯಿ ಹೇಮಮಾಲಿನಿ ಅವರು ನೀಡಿದ ಹೇಳಿಕೆ. ಸ್ವತಃ ರಾಜಕಾರಣಿಯಾಗಿರುವ ಹೇಮಮಾಲಿನಿ ಅವರು ತಮ್ಮ ಮಗಳು ಇಶಾಗೂ ಸಹ ರಾಜಕೀಯಕ್ಕೆ ಬರೋ ಆಸೆ ಇದೆ ಎಂದಿದ್ದಾರೆ. ಮಥುರಾ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಸಂಸದೆಯಾಗಿರುವ ಹೇಮಮಾಲಿನಿ ಅವರು ತಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಹೇಳುವಾಗ ಈ ವಿಷಯ ಬಹಿರಂಗಪಡಿಸಿದ್ದಾರೆ. ಇಬ್ಬರು ಮಕ್ಕಳು ರಾಜಕೀಯಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಕೇಳಿದಾಗ ಹೇಮಮಾಲಿನಿ ಅವರು ಇಶಾ ಮತ್ತು ಆಹನಾ ಅವರು ಬಯಸಿದ್ರೆ ರಾಜಕೀಯಕ್ಕೆ ಬರಲಿ, ಆದ್ರೆ ಇಶಾಗೆ ರಾಜಕೀಯದ ಬಗ್ಗೆ ಬಹಳ ಆಸಕ್ತಿ ಇದೆ, ಮುಂದೊಂದು ದಿನ ರಾಜಕೀಯ ಪ್ರವೇಶಿಸಬಹುದು ಎಂದಿದ್ದಾರೆ.
ಕೆಲವೇ ದಿನಗಳ ಹಿಂದೆ ಇಶಾ ಡಿಯೋಲ್ ಅವರು 12 ವರ್ಷಗಳ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ್ರು. ಇಶಾ ಡಿಯೋಲ್ ಹಾಗೂ ಭರತ್ ತಕ್ತಾನಿ ಅವರು ಇಬ್ಬರು ಮೊದಲು ಸ್ನೇಹಿತರಾಗಿದ್ರು. ನಂತರ ಇಬ್ಬರು ಪರಸ್ಪರ ಪ್ರೀತಿಸಿ ಮನೆಯವರ ಸಮ್ಮುಖದಲ್ಲಿ 2012 ವಿವಾಹವಾಗಿದ್ರು. ಇವರಿಗೆ ರಾಧ್ಯ ಹಾಗೂ ಮಿರಾಯ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. 12 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದ್ದು ಕೆಲವೇ ದಿನಗಳ ಹಿಂದೆಯಷ್ಟೇ ಇಬ್ಬರು ಜಂಟಿ ಹೇಳಿಕೆ ಮೂಲಕ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆಯುವ ಮೂಲಕ ಬೇರೆಯಾಗಿದ್ದಾರೆ. ಇದೀಗ ಇಶಾ ಅವರ ರಾಜಕೀಯ ಪ್ರವೇಶ ಸುದ್ದಿ ಎಲ್ಲೆಡೆ ಭಾರಿ ವೈರಲ್ ಆಗಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.